ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಪೂರ್ವಿ ಜಯರಾಜ್ ನಾನು ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಲೈಫ್ ಸ್ಟೈಲ್ ಗೆ ಸಂಬಂಧಪಟ್ಟಂತ ವಿಶೇಷವಾದ ಕಾರ್ಯಕ್ರಮಕ್ಕೆ ಹೆಲ್ದಿ ಲಿವಿಂಗ್ ಇನ್ ಎಪಿಸೋಡ್ಸ್ ಗೆ ನಿಮಗೆ ಸ್ವಾಗತ ನಾವು ಈ ಸಂಚಿಕೆಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಂಡು ನಮ್ಮ ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೇಗೆ ಕಂಡುಕೊಳ್ಳಬಹುದು ನಿಗೂಢವಾದ ಕಾಯಿಲೆಗಳಿಗೆ ಮೂಲ ಕಾರಣವನ್ನೇ ಗೊತ್ತಿಲ್ಲದೆ ದ್ವಂದ್ವಕ್ಕೆ ಭಯಕ್ಕೆ ಅಥವಾ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಗೆ ಒಳಗಾದ ನಾವು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡ್ಕೊಂಡು ಪರಿಹಾರವನ್ನು ಹೇಗೆ ನಮ್ಮ ಮನಶಕ್ತಿಯಿಂದನೇ ಪಡ್ಕೊಳ್ಳೋದು ಅನ್ನೋದನ್ನು ಈ ಸಂಚಿಕೆಗಳ ಮೂಲಕ ಕಲಿತುಕೊಳ್ಳತಾ ಇದ್ದೀವಿ ನಮ್ಮ ಪ್ರಿವಿಯಸ್ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಜೀವನದಲ್ಲಾದ ಸಕಾರಾತ್ಮಕ ಬದಲಾವಣೆ ಹಾಗೂ ಈ ಸಜೆಷನ್ಗಳನ್ನು ನಿಮ್ಮ ಆಪ್ತರಿಗೆ ಕೊಟ್ಟು ಅವರಲ್ಲಾದ ಬದಲಾವಣೆಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಇವತ್ತಿನ ಸಂಚಿಕೆಯಲ್ಲಿ ನನ್ನ ಒನ್ ಆಫ್ ದಿ ಫೇವರೇಟ್ ಲೈಫ್ ಸ್ಟೈಲಿನ ಪ್ರಿನ್ಸಿಪಲ್ಸ್ ಅಥವಾ ಹ್ಯಾಬಿಟ್ ಅನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ನಮ್ಮ ಸ್ಪಿರಿಟ್ಗೆ ಎನರ್ಜಿಗೆ ಯಾವ ಒಂದು ಲೈಫ್ ಸ್ಟೈಲಲ್ಲಿ ನಾವು ಮಾಡೋ ಸಣ್ಣ ಬದಲಾವಣೆ ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅದ್ಭುತವಾದಂತಹ ಜಾಯ್ ಥ್ರಿಲ್ ಎಂಜಾಯ್ಮೆಂಟ್ ಹ್ಯಾಪಿನೆಸ್ ಸಿಗುತ್ತೋ ಯಾವನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸ್ಟಕ್ ಆಗಿರೋ ಸ್ಟಾಗ್ನೆಂಟ್ ಎನರ್ಜಿಯನ್ನು ಸುಲಭವಾಗಿ ರಿಲೀಸ್ ಮಾಡಬಹುದೋ ಯಾವ ಪದ್ಧತಿಯಿಂದ ಕೇವಲ ನಿಮ್ಮ ದೇಹದಲ್ಲಿ ಮಾತ್ರ ಅಲ್ಲ ನಿಮ್ಮ ಮನಸ್ಸಲ್ಲೂ ಮನಸ್ಥಿತಿಯಲ್ಲೂ ನಮ್ಮ ವಾತಾವರಣದಲ್ಲೂ ಅದ್ಭುತವಾದ ಬದಲಾವಣೆಯನ್ನು ನಾವು ಕಾಣಬಹುದೋ ಅದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ನಮ್ಮ ಸುತ್ತಮುತ್ತ ನೇಚರಲ್ಲಿರೋ ಪ್ರಾಣಿ ಪಕ್ಷಿ ಅಥವಾ ಈವನ್ ಸಣ್ಣ ಪುಟ್ಟ ಕ್ರಿಮಿಕೀಟಗಳನ್ನು ನೋಡಿದ್ರೂ ಫಾರ್ ಇನ್ಸ್ಟೆನ್ಸ್ ಈ ಮೀನುಗಳನ್ನು ನೋಡಿ ಏನೋ ನೀರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರನೋ ಸೆಲೆಬ್ರೇಟ್ ಮಾಡ್ತಾ ಇದ್ದಾರನೋ ಏನೋ ಸಾಮೂಹಿಕವಾಗಿ ಎಲ್ಲರೂ ಜೊತೆಲಿ ಸೇರಿ ಒಂದು ಪಾರ್ಟಿ ಮಾಡ್ತಾ ಇದ್ದಾರೇನೋ ಅನ್ನೋ ಖುಷಿಯಲ್ಲಿ ಹಾಗೇ ಜಾಯಸ್ ಆಗಿ ಓಡಾಡ್ತಾ ಇರೋ ಥರ ಕಾಣುತ್ತೆ ನಿಮಗೆ ಗೊತ್ತಿರಬಹುದು ಕೆಲವು ರಿಸರ್ಚ್ಗಳು ಮೀನನ್ನು ಅದು ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡ್ತಾನೆ ಎಷ್ಟೋ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಆ ಒಂದು ನೇಚರ್ನ ಡಾನ್ಸನ್ನು ನೋಡ್ತಾ ಇದ್ದರೆ ನಮಗೂ ಒಂದು ಎರಡು ಹೆಜ್ಜೆ ಹಾಕೋಣ ಅಂತ ಅನಿಸುತ್ತೆ ಅಲ್ವಾ ಹೌದು ಪ್ರಕೃತಿಯಲ್ಲಿ ಆ ಮೋಡಗಳ ಚಲನೆ ಅಥವಾ ಮೀನುಗಳ ಚಲನೆ ನೀರು ಹರಿಯೋದನ್ನೆಲ್ಲ ನೋಡಿದಾಗ ನಮಗೂ ಅದೇ ಥರ ಸ್ವಿಂಗ್ ಮಾಡಬೇಕು ಬಾಡಿಲಿ ಕೆಲವು ಮೂಮೆಂಟ್ಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ನಮಗಿದೇನು ಅಫಿಷಿಯಲ್ ಟ್ರೈನಿಂಗ್ ಬೇಡ ಒಂದು ಸುಂದರವಾದ ಜಾಗಕ್ಕೆ ಪ್ರಕೃತಿ ಮಡಿಲಲ್ಲಿ ನಮಗೆ ಕರ್ಕೊಂಡು ಹೋಗಿಬಿಟ್ಬಿಟ್ರೆ ಕೂಗೋದೇನು ಎಗರಾಡೋದೇನು ಸುತ್ತಾಡೋದೇನು ಡಾನ್ಸ್ ಮಾಡಬೇಕು ಅಂತ ಅನಿಸೋದೇನು ಇದೆಲ್ಲ ನ್ಯಾಚುರಲ್ ಇಂಪಲ್ಸ್ ನಮ್ಮ ದೇಹದಲ್ಲಿ ಬರುತ್ತೆ ಯಾಕೆ ನಾವು ಇದಕ್ಕಿದ್ದಾಗೆ ಸಡನ್ನಾಗಿ ಆ ಪರ್ಸನಾಲಿಟಿ ಶಿಫ್ಟನ್ನು ಮಾಡ್ತೀವಿ ಯಾಕೆಂದರೆ ಅವರ್ ಸ್ಪಿರಿಟ್ ಲವ್ಸ್ ಡಾನ್ಸಿಂಗ್ ಹೌದು ನಮ್ಮ ದೇಹದಲ್ಲಿರೋ ಚೈತನ್ಯಕ್ಕೆ ಡಾನ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಅಂತೆ ಇನ್ಫ್ಯಾಕ್ಟ್ ಸ್ಪಿರಿಟ್ ಫ್ಲೋಸ್ ಥ್ರೂ ಡಾನ್ಸಿಂಗ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಚೈತನ್ಯ ನೃತ್ಯದ ಮೂಲಕ ತನ್ನಂತಾನು ವ್ಯಕ್ತಪಡಿಸುತ್ತೆ ಅಂತ ಹೇಳ್ತಾರೆ ಅಯ್ಯೋ ಮೇಡಮ್ ಈ ಲೈಫ್ ಸ್ಟೈಲ್ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ನಾವು ಅಫಿಷಿಯಲ್ ಡ್ಯಾನ್ಸಲ್ಲಿ ಟ್ರೈನಿಂಗ್ ತೊಗೊಂಡಿಲ್ಲ ಅಂತ ಯೋಚನೆ ಮಾಡಬೇಡಿ ನಾನು ಹೇಳ್ತಾ ಇರೋ ಈ ನ್ಯಾಚುರಲ್ ಫ್ರೀ ಸ್ಟೈಲ್ ಡಾನ್ಸಿಂಗ್ಗೆ ಯಾರಿಗೂ ಟ್ರೈನಿಂಗ್ ಬೇಡ ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡಿದ್ದೀರಾ ನೀವು ಅವ್ರಿಗೆ ಕತೆ ಹೇಳಿ ಹಾಡು ಹೇಳ್ಕೊಡಿ ಅವ್ರ ಹತ್ರ ಒಂದು ಎರಡು ನಿಮಿಷ ಫ್ರೀಯಾಗಿ ಮಾತಾಡಿ ಹಾಗೇ ಡ್ಯಾನ್ಸ್ ಮಾಡಿಕೊಂಡು ಜಾಯಸ್ ಆಗಿ ಅದನ್ನು ಎಂಜಾಯ್ ಮಾಡ್ತಾರೆ ಅಂದರೆ ನಮ್ಮ ಆತ್ಮದಲ್ಲಿ ನಮ್ಮ ಚೈತನ್ಯದಲ್ಲಿ ನಮ್ಮ ಮನಸ್ಸಿನ ಒಂದು ಭಾಗದಲ್ಲಿ ನೃತ್ಯ ಅಥವಾ ಕುಣಿತ ಅನ್ನೋದು ತಾನಾಗೇ ಬಂದ್ಬಿಟ್ಟಿದೆ ವೀಕ್ಷಕರೇ ನೀವು ಗಮನಿಸಿ ಸಾವಿರಾರು ವರ್ಷದಿಂದ ಈ ಹಳೆ ಕಟ್ಟಡಗಳಿಗೆ ಹೋದರೆ ನ್ಯಾಚುರಲ್ ಪೇಂಟೆಲ್ಲ ಮಾಡಿರೋ ಆ ವಾಲ್ಸನ್ನೆಲ್ಲ ನೀವು ನೋಡಿರ್ತೀರ ಅದು ಇಂಡಿಯನ್ ಸಿವಿಲೈಸೇಷನ್ ಇರ್ಬೋದು ಅಥವಾ ನೀವು ಯಾವುದೇ ಬೇರೆ ಸಿವಿಲೈಸೇಷನ್ ನೋಡಿ ಅಲ್ಲಿ ಗ್ರೂಪಲ್ಲಿ ಹುಣ್ಣಿಮೆ ದಿನಾನೋ ಅಥವಾ ಒಂದು ಫೈರ್ ಕ್ಯಾಂಪ್ ಸುತ್ತಾನೋ ಎಲ್ಲ ಡ್ಯಾನ್ಸ್ ಮಾಡೋದು ಅಥವಾ ಜೊತೆಯಲ್ಲಿ ಸೇರಿಕೊಂಡು ಜಾನಪದ ಗೀತೆಗಳನ್ನು ಆಡ್ತಾ ಒಂದೆರಡು ಹೆಜ್ಜೆ ಹಾಕೋದು ಎಷ್ಟು ವರ್ಷಗಳಿಂದ ಬಂದಿದೆ ಅಲ್ವಾ ಸೊ ಡಾನ್ಸ್ ಅನ್ನೋದು ನಾವೆಲ್ಲರೂ ಸಾಮೂಹಿಕವಾಗಿ ಖುಷಿಯಾಗಿರೋಕ್ಕೆ ಅಷ್ಟೇ ಅಲ್ಲ ನಮ್ಮಲ್ಲಿ ಒಂದು ಸೋಷಲ್ ಬಾಂಡ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಒಳಗಡೆಯಿಂದ ಹೀಲ್ ಆಗೋಕ್ಕೆ ನಮ್ಮ ಮೈಂಡ್ ಸ್ಟ್ರೆಂಥನ್ನು ಸ್ಟ್ರಾಂಗ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯಕಾರಿ ಸೊ ಈ ಲೈಫ್ ಸ್ಟೈಲ್ಗೂ ಡಾನ್ಸ್ಗೂ ಏನಪ್ಪ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದರೆ ಇಲ್ಲಿದೆ ಅತ್ಯಂತ ಸುಲಭವಾದ ಟಿಪ್ ವೀಕ್ಷಕರೇ ನಾವೆಲ್ಲರೂ ನಮ್ಮ ಇಮೋಷನ್ಸ್ನ ತುಂಬಿ ತುಂಬಿ ನಮ್ಮ ಬಾಡಿನ ಎಷ್ಟು ಸ್ಟಿಫ್ ಮತ್ತು ರಿಜೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಕೆಲವು ಸಾರಿ ಒಂದು ಒಳ್ಳೆ ಸುಗಮ ಸಂಗೀತನೋ ಅಥವಾ ಅದ್ಭುತವಾದ ಯಾವುದೋ ಒಂದು ಪ್ರವಚನನೋ ಕೇಳಬೇಕಾದರೂ ಕೂಡ ಎದ್ದು ಎಕ್ಸೈಟ್ಮೆಂಟಲ್ಲಿ ಚಪಾಳೆ ತಟ್ಟಕ್ಕೂ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ ಅದು ಬಿಟ್ಬಿಡ್ರಿ ಒಂದು ಒಳ್ಳೆ ಜೋಕ್ ಹೇಳಿದ್ರು ನಗೋಕೆ ಜಿಪಣ್ತಾನೇನೋ ಅಂತ ಮುಖ ತುಂಬ ಸ್ಮೈಲ್ ಮಾಡೋಕ್ಕೂ ಆಗ್ತಾರಲ್ಲ ಅಷ್ಟು ಸ್ಟಿಫ್ನೆಸ್ ರಿಜಿಸ್ಟರ್ ಆಗೋಗಿರುತ್ತೆ
ಸುಮ್ಮನೆ ಬಂದಿರಲ್ಲ ಆ ಸ್ಟಿಫ್ನೆಸ್ ಅವರ ಮನಸ್ಸಿನಲ್ಲಿರೋ ದುಃಖ ಬೇಜಾರು ಕೋಪ ಅಸಮಾಧಾನ ಅತೃಪ್ತಿ ತುಂಬಿ ತುಂಬಿ ಅವರ ಬಾಡಿಯಲ್ಲೇ ಆ ಎನರ್ಜಿ ಆ ರೀತಿ ರಿಜಿಡಿಟಿ ಅನ್ನ ಸ್ಟಬನ್ನೆಸ್ ನ ರಿಜಿಸ್ಟರ್ ಮಾಡಿರುತ್ತೆ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ಮುಂದಿನ ಸಾರಿ ಆ ತರ ಸ್ಟಿಫ್ ಅಥವಾ ಸ್ಟಬನ್ ಬಾಡಿಯ ರಿಯಾಕ್ಷನ್ ಇರೋರ ಮನಸ್ಥಿತಿ ಕೂಡ ಆಲ್ಮೋಸ್ಟ್ ಹಾಗೆ ಇರುತ್ತೆ ಅಷ್ಟೇ ಅಲ್ಲ ಅದರ ರಿವರ್ಸ್ ಕೂಡ ನೀವು ಅನಲೈಸ್ ಮಾಡಬಹುದು ವಿಪರೀತವಾಗಿ ಗ್ರೌಂಡೆಡ್ ಆಗಿಲ್ಲದೆ ವಿಪರೀತವಾಗಿ ರೆಸ್ಟ್ಲೆಸ್ ಅಲ್ಲಿ ಆಡೋರ್ ಮೈಂಡ್ ಸೆಟ್ ಕೂಡ ಹಾಗೆ ಇರುತ್ತೆ ಒಂದು ನ್ಯೂಟ್ರಲ್ ಸ್ಟೇಟ್ ಗೆ ಬರೋಕೆ ನಾವು ನಮ್ಮ ಎನರ್ಜಿಯನ್ನ ಅವಾಗವಾಗ ಬೇಡದಿರೋದನ್ನ ರಿಲೀಸ್ ಮಾಡೋಕೆ ಮತ್ತು ಬೇಕಾಗೋ ವೈಬ್ರೆಂಟ್ ಎನರ್ಜಿಯನ್ನ ಭೂಮಿ ತಾಯಿಯಿಂದ ಆಕಾಶದಿಂದ ಪ್ರಕೃತಿಯಿಂದ ಪಡ್ಕೊಳ್ಳೋದು ತುಂಬಾನೇ ಮುಖ್ಯ ಸೋ ಫ್ರೀ ಸ್ಟೈಲ್ ಡಾನ್ಸಿಂಗ್ ಹೇಗೆ ಮಾಡೋದು ಹಾಗಾದ್ರೆ ಅದಕ್ಕೆ ನಾನೇನು ನಿಮಗೆ ಟ್ರೈನಿಂಗ್ ಕೊಡಬೇಕಾಗಿಲ್ಲ ಹೇಳ್ಕೊಡಬೇಕಾಗಿಲ್ಲ ಇದನ್ನು ಮಾಡಬೇಕು ಅಂತ ನಾನು ಹೇಳಬೇಕಷ್ಟೇ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಹ್ಯಾಪಿ ಮ್ಯೂಸಿಕ್ನ ಯಾವುದಾದ್ರೂ ಸಾಂಗ್ ಅನ್ನು ಪ್ಲೇ ಮಾಡಿ ಅದು ಸಿನಿಮಾ ಹಾಡು ಆಗಿರ್ಬೋದು ಬರೀ ಇನ್ಸ್ಟ್ರೂಮೆಂಟಲ್ ಆಗಿರ್ಬೋದು ಕರೋಕೆ ಆಗಿರ್ಬೋದು ಯಾವ್ದು ಬೇಕಾದ್ರೂ ಆಗಿರ್ಬೋದು ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿರೋರನ್ನ ಜೊತೆಲಿ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ನೀವು ಶುರು ಮಾಡಿ ಅವರೇ ಬರ್ತಾರೆ ಇನಿಷಿಯಲಿ ನಿಮಗೇನು ಹುಚ್ಚಿಡ್ದಿದೆಯಾ ಅಂತ ಹೇಳ್ಬೋದು ಬಟ್ ಅವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಫ್ರೀ ಸ್ಟೈಲ್ ಡಾನ್ಸಿಂಗ್ ಜೊತೆ ಹೆಜ್ಜೆ ಹಾಕೋಕ್ಕೆ ಎಸ್ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರಂತೂ ಅದು ವರಾನೇ ಯಾಕಂದರೆ ಮಕ್ಕಳು ಸಹಜವಾಗಿ ನಿಮಗೆ ಡಾನ್ಸ್ ಮಾಡೋದನ್ನು ಹೇಳ್ಕೊಟ್ಬಿಡ್ತಾರೆ ಸೊ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿನೋ ತಿಂಗಳಿಗೆ ಒಂದು ಸತಿನೋ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಗ್ಯಾದರಿಂಗಲ್ಲೋ ಒಂದು ಒಳ್ಳೆ ಸಂಗೀತ ಹಾಕಿ ಜಸ್ಟ್ ರಿಲ್ಯಾಕ್ಸ್ ಆಗಿ ಒಂದಷ್ಟು ಮೂಮೆಂಟ್ಗಳನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅಯ್ಯೋ ಮುಜುಗರ ಆಗುತ್ತೆ ನಾಚಿಕೆ ಆಗುತ್ತೆ ನಾನು ಮಾಡ್ಬೋದಾ ಅಂತೆಲ್ಲ ಕತೆ ಹೇಳೋದನ್ನು ನಿಲ್ಲಿಸಿ ಯಾಕೆಂದರೆ ಹೇಗಾದರೂ ನಿಮ್ಮ ಬಾಡಿಲಿರೋ ಸ್ಟಾಗ್ನೆಂಟ್ ಎನರ್ಜಿನ ರಿಲೀಸ್ ಮಾಡುವ ಈ ಫ್ರೀ ಸ್ಟೈಲ್ ಡಾನ್ಸಿಂಗ್ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ನ ರಿಲೀಸ್ ಮಾಡಿ ನಿಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ನ ಜಾಸ್ತಿ ಮಾಡುತ್ತೆ ಅನ್ನೋದು ರಿಸರ್ಚೇ ಹೇಳಿದೆ ಗೊತ್ತಾ ಹೌದು ನೀವು ಯಾವುದಾದ್ರೂ ಒಂದು ಕಾರಣನ ಹುಡುಕಿ ಡ್ಯಾನ್ಸ್ ಮಾಡೋದೇನು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಅದನ್ನು ಒಂದು ರೂಢಿ ಒಂದು ಪದ್ಧತಿ ಥರ ಮಾಡ್ಕೊಳ್ಳಿ ನಿಮಗೆ ತುಂಬ ಮುಜುಗರ ಇದೆ ಅಂದರೆ ರೂಮ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಸಂಗೀತ ಹಾಕಿ ನಿಮಗೆ ಬೇಕಾಗುವ ಮೂಮೆಂಟ್ಗಳನ್ನು ದಯವಿಟ್ಟು ಮಾಡಿ ನಿಮ್ಮ ಭುಜದಲ್ಲಿ ಪೆಲ್ವಿಕ್ ಬೋನ್ಸಲ್ಲಿ ನಿಮ್ಮ ಪಾದಗಳಲ್ಲಿ ರಿಜಿಸ್ಟರ್ ಆಗಿರೋ ಆ ಪ್ಯಾನಿಕ್ ಸ್ಟ್ರೆಸ್ಸನ್ನು ಪುಷ್ ಮಾಡಿ ಫ್ರೀ ಸ್ಟೈಲ್ ಡಾನ್ಸಿಂಗ್ ನಿಮ್ಮ ಒಳಗಡೆ ಇರೋ ನೆಗೆಟಿವಿಟಿಯನ್ನು ಪುಷ್ ಮಾಡಿ ಪಾಸಿಟಿವಿಟಿಯನ್ನು ತುಂಬ್ಕೊಳ್ಳೋಕ್ಕೆ ಬೇಕಾಗುವ ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡುತ್ತೆ ಗೊತ್ತಾ ಸೊ ಡ್ಯಾನ್ಸ್ ಮಾಡೋಕ್ಕೆ ಅಫಿಷಿಯಲ್ ಟ್ರೈನಿಂಗು ಅಥವಾ ರಿಯಲ್ ಇನ್ಸಿಡೆಂಟ್ನ ಹುಡ್ಕೊಂಡು ಕೂತ್ಕೋಬೇಡಿ ನಿಮ್ಮ ಮನೆಯಲ್ಲೇ ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ನೀವು ಜೋರಾಗಿ ತುಂಬ ಹಿಂಸೆ ಕೊಡೋ ಥರದ ಮ್ಯೂಸಿಕ್ನೇ ಹಾಕಿ ಡ್ಯಾನ್ಸ್ ಮಾಡಬೇಕು ಅಂತ ಏನೂ ಇಲ್ಲ ನಾನು ಆಗಲೇ ಹೇಳಿದಾಗೆ ನಿಮ್ಮ ಮನಸ್ಸಿಗೆ ಹದ ಕೊಡುವ ಯಾವುದಾದ್ರೂ ಟ್ರ್ಯಾಕ್ನ ನೀವು ಚೂಸ್ ಮಾಡಬಹುದು ಇನ್ಫ್ಯಾಕ್ಟ್ ಫ್ರೀ ಸ್ಟೈಲ್ ಡಾನ್ಸಿಂಗ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಮ್ಯೂಸಿಕ್ ಕೇಳ್ತಾ ನಿಮ್ಗೆ ಹೇಗೆ ಮೂಮೆಂಟ್ ಮಾಡಬೇಕು ಅಂತ ಅನ್ಸುತ್ತೋ ಹಾಗೆ ಮಾಡಿ ಒಬ್ರೊಬ್ರೊಂಥರ ಡ್ಯಾನ್ಸ್ ಮಾಡ್ತಾರೆ ನಿಮಗೆ ಗೊತ್ತಾ ನೀವು ಹಾಕೋ ಸ್ಟೆಪ್ಸು ನಿಮ್ಮ ಬಾಡಿಲಿರೋ ಸ್ಪೆಸಿಫಿಕ್ ಇಮೋಷ್ನಲ್ ಸೆಂಟರ್ಸ್ಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಈಗ ನಂಗೆ ಮ್ಯೂಸಿಕ್ಕಾಗಿ ಫ್ರೀ ಸ್ಟೈಲ್ ಡಾನ್ಸ್ ಮಾಡಿ ಮೇಡಮ್ ಅಂದರೆ ನಾನು ಅಕಸ್ಮಾತ್ ಭುಜಗಳನ್ನು ಹೆಚ್ಚು ಮೂವ್ ಮಾಡ್ತಾ ಇದ್ದರೆ ನಾನು ಅಲ್ಲಿರೋ ಎನರ್ಜಿ ಮೇಲೆ ನ್ಯಾಚುರಲಿ ಫೋಕಸ್ ಮಾಡಿ ಸಬ್ ಕಾನ್ಷಿಯಸ್ಲಿ ಅದನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅರ್ಥ ಅಥವಾ ಇನ್ನೊಬ್ರು ಯಾರೋ ತುಂಬ ಹೊಟ್ಟೆಯನ್ನು ಅಥವಾ ಸೊಂಟದ ಭಾಗವನ್ನು ಶೇಕ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿರೋ ಮೂಮೆಂಟೇ ಅವ್ರ ಬಾಡಿ ಕೇಳ್ತಾ ಇದೆ ಬೆಟರ್ ಆಗೋಕ್ಕೆ ಅಂತ ಅರ್ಥ ಇದು ನಾವು ನೋಡೋ ಅಷ್ಟು ಸುಮ್ಮನೆ ಏನೋ ಹುಚ್ಚುಚ್ಚಂಗೆ ಡ್ಯಾನ್ಸ್ ಮಾಡೋದಲ್ಲ ನಿಮ್ಮ ಬಾಡಿಲಿರೋ ಅಣುವು ಕಾನ್ಷಿಯಸ್ ಆಗಿದೆ ಅವೇರ್ಫುಲ್ ಆಗಿದೆ ನಿಮ್ಮ ಬೆಟರ್ಮೆಂಟ್ಗೆ ದುಡಿತಾ ಇದೆ ಸೊ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತೋರಿಸಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೇವಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಹೀಗೆ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರ ಜೊತೆಯಲ್ಲಿ ಸ್ವಲ್ಪ ಫನ್ ಡೆವಲಪ್ ಮಾಡ್ಕೊಳ್ಳಿ ನೋಡಿ ಆ ಮೀನುಗಳನ್ನು ನೋಡ್ತಾನೆ ಎಷ್ಟೋ ಸ್ಟೆಪ್ಸ್ ಕಲಿಬೋದು ನೀವು ಅಲ್ವಾ ಸೊ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತಹ ಈ ಒಂದು ಫ್ರೀ ಸ್ಟೈಲ್ ಡಾನ್ಸಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಡಾನ್ಸ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ಥರದ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಲಹೆ ಜೊತೆ ಮತ್ತು ಲೈಫ್ ಸ್ಟೈಲ್ ಟಿಪ್ಸ್ ಜೊತೆ ಮತ್ತೆ ಭೇಟಿಯಾಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರ ಜೊತೆ ಹಂಚ್ಕೊಳ್ಳಿ ಮತ್ತು ಈ ಥರದ ಇನ್ನೂ ಹೆಚ್ಚು ವಿಡಿಯೋಸ್ಗಳನ್ನು ನೋಡಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಬೆಲ್ ಐಕಾನ್ ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ದಯವಿಟ್ಟು ವ್ಯಕ್ತಪಡಿಸಿ ನಿಮ್ಮ ರಿವ್ಯೂ ನಿಮ್ಮ ಕಮೆಂಟ್ಸ್ ನಮಗೆ ತುಂಬಾ ಮುಖ್ಯ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳಿತಾಗಲಿ ಸೊ ಡೋಂಟ್ ಫರ್ಗೆಟ್ ಟು ಡಾನ್ಸ್ ಟು ಸಮ್ ನೈಸ್ ಮ್ಯೂಸಿಕ್ ದಿಸ್ ಟೈಮ್ ನಮಸ್ತೆ